ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ ರಾಂಚ್ ಸಿಮ್ಯುಲೇಟರ್. ಓಕೆ, ಸುಮಾರು ದಿನಗಳ ನಂತರ ರಾಂಚ್ ಸಿಮ್ಯುಲೇಟರ್ಗೆ ಬರ್ತಾ ಇದ್ದಾನೆ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಏನಿರುತ್ತೆ, ಏನು ಕತೆ ಅಂತ ಗೊತ್ತಾಗಬೇಕು ಅಂದರೆ ನೀವು ಎಪಿಸೋಡನ್ನ ಕಂಪ್ಲೀಟಾಗಿ ನೋಡಬೇಕು. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸುಮಾರು ದಿನಗಳ ನಂತರ ಫೇಸ್ ಕ್ಯಾಮ್ ಬರ್ತಾ ಇದೆ, ನೋಡು ಇವತ್ತು ಏನೆಲ್ಲ ಆಗುತ್ತೆ ಅಂತೇಳಿ. ಇವತ್ತಿನ ಎಪಿಸೋಡು ಎಲ್ಲಿವರೆಗೆ ನಿಲ್ಲಿಸಿದ್ದೇನೆ ಲಾಸ್ಟ್ ಎಪಿಸೋಡ್ ಅಂತ ನನಗೂ ಗೊತ್ತಿಲ್ಲ, ಇನ್ನಷ್ಟು ನೋಡಬೇಕಿದೆ. ಓಕೆ, ಚೆಕ್ ಮಾಡೋ ಏನೆಲ್ಲ ಎಪಿಸೋಡ್ ಇದೆ, ಏನೆಲ್ಲ ಇವತ್ತಿನ ಸ್ಟೋರಿ ನಡೆಯುತ್ತೆ ಅಂತೇಳಿ. ಲಾಸ್ಟ್ ಎಪಿಸೋಡಲ್ಲಿ ನಾನು ಕಂಪ್ಲೀಟಾಗಿ ಇಲ್ಲಿ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ಸನ್ನು ಡೆವಲಪ್ ಮಾಡಿದ್ದೇನೆ, ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ದನ ಹಾಕಿದ್ದೇನೆ. ಇನ್ನು ದನಗಳು ಏನಾಗಿದೆ ಅಂತ ನನಗೆ ನಿಜ ಗೊತ್ತಿಲ್ಲ. ದನಗಳು ಆರಾಮಾಗಿ ಓಡಾಡ್ತಾ ಇದೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ಎಸ್, ಓಕೆ, ದನ ಅಂತೂ ಸೂಪರ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಬಟ್ ಯಾಕೋ ಸ್ವಲ್ಪ ಸಣ್ಣಗಾಗಿರೋದೆ ಪ್ರಾಬ್ಲಮ್. ಈ ಗಾಡಿ ಯಾಕೆ ಹೀಗಾಗಿದೆ? ಓಕೆ, ಗಾಡಿ ಹೀಗಾಗಿರೋದಲ್ಲ, ಗಾಡಿ ಬಿದ್ಕೊಂಡಿದೆ. ಓಕೆ, ಫಸ್ಟ್ ಅದನ್ನು ಸೈಡ್ ಹಾಕ್ತೇನೆ ಸ್ವಲ್ಪ ಗಾಡಿನ. ಐ ತಿಂಕ್ ನನ್ನ ಪ್ರಕಾರ ಇದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಸ್ವಲ್ಪ ಆಚೆ ತೊಗೊಂಡೋಗಿ ಇಟ್ಟುಬಿಡುವ. ಎಲ್ಲ ಗಾಡಿಗಳು, ಸಾರಿ, ಎಲ್ಲ ದನಗಳನ್ನು ಕೂಡ ನಾನು ಶಿಫ್ಟ್ ಮಾಡಿದ್ದೇನೆ ಅಂದ್ಕೊಳ್ತೇನೆ. ಎಸ್, ಸದ್ಯಕ್ಕೆ ಇದು ಇಲ್ಲೇ ಇರಲಿ. ಸ್ವಲ್ಪ ನಮಗೆ ಅಲ್ಲಿ ಇರಿಟೇಷನ್ ಆಗುತ್ತೆ, ಯಾಕೆಂದರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಯಾಕೆಂದರೆ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ಅಡ್ಡದಿಡ್ಡೆಲ್ಲ ನಿಂತ್ಕೊಂಡ್ರೆ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಲೈಟ್ಸ್ ಎಲ್ಲ ಉರಿಸ್ಬೇಕಾಯ್ತಾ? ಈ ಲೈಟ್ಸ್ ಸ್ವಲ್ಪ ನಮಗೆ ಲೈಟ್ಸ್ ಉರಿಸಿಲ್ಲ ಅಂದರೆ ಕಷ್ಟ ಆಗುತ್ತೆ. ಎಸ್, ಈ ದನ ಏನು ಈ ನಮ್ಮನ್ನ ಸ್ವರ್ಗೋಗಿದೆ ದೇವರಿಗೆ ಗೊತ್ತು ಮಾರೆ. ಅಲ್ಲ, ಹೀಗಾಗ್ಬಿಟ್ಟಿದೆ, ಭಾರಿ ಡೇಂಜರಸ್ ಅಂತ. ಇದು ಹೆಲ್ತ್ ಇಲ್ಲ, ಹೆಲ್ತ್ ಚೆನ್ನಾಗಿದೆ, ತಿಂದಿಲ್ಲ. ಇಬ್ಬಿ ನನ್ನ ಪ್ರಕಾರ ಬೆಳಿಗ್ಗೆನೂ ತಿಂದಿಲ್ಲ ಅಂದ್ಕೊಳ್ತೇನೆ. ಇದೊಂದು ದನ ನೋಡಿ, ದನನ ಎಂತ ಇದು? ಹೌದಲ್ಲ, ಕರೆಕ್ಟ್ ಅಲ್ಲ, ನಾನು ತಂದಿರೋದು ನನಗೆ ಡೌಟ್ ಆಗ್ತಾ ಉಂಟು. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ಈ ರೀತಿ ಪರಿಸ್ಥಿತಿ ಉಂಟು ಇಲ್ಲಿದ್ದು. ದನ ಹೋಗಿ ಬೇರೇನೋ ಕಾಣ್ತಾ ಉಂಟು ನನಗೆ. ಓಕೆ, ನೋ ಪ್ರಾಬ್ಲಮ್, ಲೆಟ್ಸ್ ಕಂಟಿನ್ಯೂ. ಎಲ್ಲಿ ಎಲ್ಲಿ ಲೈಟ್ಸ್ ಎಲ್ಲಿ ಉಂಟು? ನಾನು ಲೈಟ್ಸ್ ಹಾಕ್ತಿಗೆ ಉರಿಸ್ತಾ ಇದ್ದೆ, ನೋಡ್ತಾ ಇದ್ದಾನೆ, ಯಾಕೆಂದರೆ ಲೈಟ್ಸ್ ಬೇಕೇ ಬೇಕು ಕತ್ಲಾಯ್ತಲ್ಲ, ಅದಕ್ಕೋಸ್ಕರ. ಓಕೆ, ಮೇ ಬಿ ಇಲ್ಲೊಂದು ಲೈಟ್ಸ್ ಉಂಟು. ಎಸ್, ಸೂಪ ವಿಷಯ. ಮೇ ಬಿ ಇಲ್ಲೊಂದು ಹೊರಗಡೆ ಹೋಗ್ಲಿಕ್ಕೆ ಆಗುತ್ತಲ್ಲ? ಎಸ್, ಓಕೆ. ಆ್ಯಂಡ್ ಇಲ್ಲೊಂದು ಎರಡು ಲೈಟ್ಸ್ ಇರಬೇಕು. ಓಕೆ, ಡನ್. ಇವಾಗ ನಾವಿಲ್ಲಿ ರೆಸ್ಟ್ ಮಾಡಬೇಕಾ ಅಥವಾ ನಾನು ಕೆಲಸ ಮಾಡಬೇಕಂತ ನೋಡಿಕೊಂಡ್ರೆ ನಮ್ಮ ಪಕ್ಕ ರೆಸ್ಟ್ ಮಾಡುವ ಕರೆಕ್ಟ್ ಆಗುತ್ತೆ. ಸ್ವಲ್ಪ ರೆಸ್ಟ್ ಮಾಡಿ ಬರುವ. ಇವಾಗ ಕತ್ಲಾಗಿದೆ, ಮಾರ್ನಿಂಗ್ ನಿಮಗೆ ಕರೆಕ್ಟ್ ಆಗುತ್ತೆ, ಮಾರ್ನಿಂಗ್ ಅಷ್ಟೊತ್ತಿಗೆ. ನೋಡು, ಇವತ್ತಿನ ನೆಕ್ಸ್ಟ್ ಕೆಲಸ ಏನು ಮಾಡಬೇಕು, ಏನು ಕತೆ? ಇನ್ನೂ ನಮಗೆ ದನಗಳಿಗೆ ಬೇಕಾಗಿರೋಷ್ಟು ಯಾವುದೇ ವಿಷಯನ ನಾನು ಮಾಡಲಿಲ್ಲ, ಅಂದರೆ ಫುಡ್ ಇರ್ಬೋದು ಮತ್ತು ನಿಮಗೆ ಅದಕ್ಕೆ ಹೆಲ್ತ್ಗೆ ಬೇಕಾಗಿರುವಂಥ ವಿಷಯ ಇರ್ಬೋದು. ಇನ್ನಷ್ಟು ಕೆಲವೊಂದು ಮಾಡಲಿಕ್ಕೆ ಉಂಟು, ನೋಡು ಏನೆಲ್ಲ ಆಗುತ್ತೆ ಅಂತೇಳಿ ನಿಮಗೆ ಬೆಳಿಗ್ಗೆ ಆಗೋಷ್ಟಿದ್ದು ಗೊತ್ತಾಗುತ್ತೆ. ಓಕೆ ಗೈಸ್, ಫೈನಲಿ ನಾನು ಸೆಕೆಂಡ್ ಡೇ ಎದ್ದೇಳ್ತಾ ಇದ್ದೇನೆ. ಮೀನ್ಸ್ ಸೆಕೆಂಡ್ ಡೇ ಅಂದರೆ 13ನೇ ದಿನ. 13ನೇ ದಿನ ನಮ್ಮ ಕೆಲಸಗಳು ಜೋರಾಗಿ ನಡೆಯುತ್ತೆ ಇವತ್ತು. ಫಸ್ಟ್ ಬೇಗ ಹೋಗಿ ನನಗೆ ಏನು ಬೇಕು ಅಂತ ಫಸ್ಟ್ ತಿಳ್ಕೊಳ್ಬೇಕು, ಸಂಜೆ ಆಗೋದಷ್ಟಿಗೆ ಅದನ್ನು ಫಿನಿಷ್ ಮಾಡಬೇಕು, ಇಲ್ಲಾಂದರೆ ಬರೀ ನಮಗೆ ಟೈಮ್ ವೇಸ್ಟ್ ಇದರಲ್ಲಿ ಆಗೋಗುತ್ತೆ. ಎಸ್, ಓಕೆ. ಇವಾಗ ದನಕ್ಕೆ ಎಸ್, ಇದಕ್ಕೆ ಬೇಕಾಗಿರೋದು ವುಡ್ಡು ಮತ್ತು ಫುಡ್ಡು ರೆಡಿ ಮಾಡೋದಕ್ಕೆ ವುಡ್ಡು ಬೇಕು, ಅದನ್ನೊಂದು ರೆಡಿ ಮಾಡಿಕೊಳ್ಬೇಕು. ಅದು ರೆಡಿ ಆದರೆ ಕರೆಕ್ಟ್ ಆಗುತ್ತೆ. ಎಸ್, ಓಕೆ. ಮೆಟ್ ಓಕೆ, ಇಲ್ಲೊಂತಲ್ಲ ವುಡ್ಡು ಪ್ಲ್ಯಾಂಕ್ಸ್ ಎಲ್ಲೋ ಮಿಸ್ ಹೊಡಿತೆ ಅಂತ ನಾನು ನೋಡ್ತಾ ಇದ್ದೇನೆ. ಎಸ್, ಸಿಕ್ಕಿತು. ಎಸ್, ಇದಕ್ಕೆ ಹಾಕ್ಲಿಕ್ಕೆ ಆಗುತ್ತಾ? ಆಯಿತು, ಟೋಟಲ್ 16ನಾ? ಓ ಮೈ ಗಾಡ್, ಅಷ್ಟೊಂದು ವುಡ್ಡು ಪ್ಲ್ಯಾಂಕ್ಸ್ಗಳು ಇಲ್ಲ ಅಂದ್ಕೊಳ್ತೇನೆ ನಮ್ಮ ಹತ್ರ ಅಲ್ವಾ. ಅದೇ, ನನ್ನ ಪಕ್ಕ ಅಷ್ಟೊಂದು ಪ್ಲ್ಯಾಂಕ್ಸ್ಗಳಿಲ್ಲ. ಅಲ್ಲ, ಲಾಸ್ಟ್ ಇದು ಗಾಡಿ ಎಲ್ಲಿ ಹೋಗಿದೆ? ನನಗೆ ಗೊತ್ತಿಲ್ಲದಿರೋ ಒಂದೇ ಒಂದು ಕ್ವೆಶನ್ ಮಾರ್ಕ್ ಅಂತ ಹೇಳಿದರೆ, ಅಲ್ಲ, ಲಾಸ್ಟ್ ಇದು ವೆಹಿಕಲ್ ಎಲ್ಲಿ ಹೋಗಿದೆ? ಸಾರಿ, ಟ್ರೇಲರ್ ಎಲ್ಲಿ ಹೋಗಿದೆ? ಟ್ರೇಲರ್, ಓ ಮೈ ಗಾಡ್, ಎಲ್ಲಿ ಮಿಸ್ ಹೋಯ್ತು ಮಾರೆ? ಓ ಶೇಟ್ 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 ಶೇಟ್. ಓಕೆ, ಸದ್ಯಕ್ಕೆ ನೋಡ್ಕೊಂಡೆ, ಲಾಸ್ಟ್ ಇದ್ದು ಟ್ರೇಲರ್ ಮಾತ್ರ ಎಲ್ಲೋ ಕಾಣ್ತಾ ಇಲ್ಲ. ಆಯ್ತಾ, ನಾನು ಎಲ್ಲಿ ಬಿಟ್ಟಿದ್ದೇನೆ ಅನ್ನೋದು ಗೊತ್ತಿಲ್ಲ ನನಗೆ. ಐ ತಿಂಕ್ ನನ್ನ ಪ್ರಕಾರ ಅದಕ್ಕೆ ನನಗೆ ವುಡ್ಡು ಸಿಗ್ತಾ ಇಲ್ಲ ಅಂದ್ಕೊಳ್ತೇನೆ, ವುಡ್ಡು ಪ್ಲ್ಯಾಂಕ್ಸ್. ಅಲ್ಲಿ ವೆಹಿಕಲ್ಸ್ ಎಲ್ಲೋ ಇದ್ದಂತ ಗೊತ್ತಿಲ್ಲ. ಆಯ್ತಾ, ನಾನೆಲ್ಲೋ ಬಿಟ್ಟು ಬಂದಿದ್ದೇನ ಮತ್ತು ಆಚೆ ಹೋದನ, ಏನು ಕತೆ ಅಂತ ಗೊತ್ತಿಲ್ಲ. ಬಟ್ ನಮಗೆ ಇದು ಸಿಗ್ತಾ ಇಲ್ಲ. ಓಕೆ, ಐ ತಿಂಕ್ ನನ್ನ ಪ್ರಕಾರ ಈ ಗಾಡಿನ ತೆಗೆದು, ಓಕೆ ಸಾರಿ, ಇದು ಬೇಡ, ಈ ಗಾಡಿನ ತೆಗೆದು ಒಂದು ರೌಂಡ್ ಹೊಡೆದು ಬರ್ತೇನೆ. ನಾನು ಎಲ್ಲಾದರೂ ಬಿಟ್ಟಿದ್ದೇನೆ ಅಂತ ನಾನು ನೋಡಬೇಕಷ್ಟೇ, ನನಗೆ ಗೊತ್ತಿಲ್ಲ. ಸಿ, ಡಿಟ್ಯಾಚ್ ಮಾಡ್ಕೊಂಡಾಯ್ತಲ್ವ? ಎಸ್, ನಾನಿವಾಗ ಗಾಡಿಯಲ್ಲಿ ಸೀದಾ ಹೋಗಿ ನಮ್ಮ ಗಾಡಿ ಎಲ್ಲಾದರೂ ಟ್ರೇಲರ್ನ ಬಿಟ್ಟಿದ್ದೇನೆ ಅಂತ ನೋಡಬೇಕು. ನನಗೆ ಎಲ್ಲೋ ಬಿಟ್ಟಿರುವ ಹಾಗೆ ಆಗ್ತಾ ಉಂಟು, ಯಾಕಂದರೆ ಗಾಡಿ ಎಲ್ಲೂ ಕಾಣ್ತಾ ಇಲ್ಲ. ಅದರಲ್ಲಿ ತುಂಬ ಮಿದಿತ್ತು, ಏನು ವುಡ್ ಪ್ಲ್ಯಾಂಕ್ಸ್ಗಳಿತ್ತು. ಓಕೆ, ಇಲ್ಲೆಲ್ಲಾದರೂ ಉಂಟ ನೋಡ, ಇಲ್ಲಿ ಎಲ್ಲೂ ಇಲ್ಲ. ಮೇ ಬಿ ನನ್ನ ಪ್ರಕಾರ ಎಲ್ಲೋ ಬಿಟ್ಟಿದ್ದೇನೆ ನಾನು. ಎಸ್, ಹೋಗೋ ಸದ್ಯಕ್ಕೆ ಹೋಗಿ ನಾನು ತರಬೇಕು. ಎಲ್ಲಿ ಬಿಟ್ಟಿದೆ ಅಂತ ಯಾರಿಗೆ ಗೊತ್ತು, ಕರ್ಮ ಹುಡುಕ್ಬೇಕಷ್ಟು. ಇವಾಗ ಮೊದಲೇ ಈ ಜಾಗ ಬೇರೆ, ಸುಮ್ಮನೆ ನಮ್ಗೆ ಡಿಸ್ಟರ್ಬ್ ಆಗುವಂಥ ಜಾಗಗಳು. ಓ, ಬಂದು ಎತ್ತ ಸಾವು ಮಾರೆ ಕರ್ಮ. ಶಕ್,
ಒಂದು ಜಿಂಕೆಗೆ ಈ ನಮ್ಮನ್ನ ಗಾಡಿ ಪಲ್ಟಿಯಾಗುತ್ತೆ ಅಂತ ಹೇಳಿದರೆ ಜಿಂಕೆ ಎಷ್ಟು ಸ್ಟ್ರಾಂಗ್ ಇರಬೇಡ, ಎಲ್ಲ ಸತ್ತೋಯ್ತು ಯಾರಿಗೊತ್ತು. ಓಕೆ, ಸದ್ಯಕ್ಕೆ ನಾನು ಹಾರ್ಡ್ವೇರ್ ಶಾಪಿಗೆ ಹೋಗ್ತಾಯಿದ್ದೆ, ಬಿಟ್ಟಿದ್ರೆ ಅಲ್ಲೇ ಬಿಟ್ಟಿರ್ತಾನೆ, ಬೇರೆಯಲ್ಲಿ ಬಿಟ್ಟಿರ್ಲಿಕ್ಕೆಲ್ಲ ಬಿಡಿ. ಯಪ್ಪ 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 ದೇವರೇ, ಎಂಥ ಅವಸ್ಥೆ ಗುರು. ಇಲ್ಲೆಲ್ಲಾದರೂ ಬಿಟ್ಟಿದ್ದಾನೆ ಅಂತ ನಾನು ದಾರಿಯಲ್ಲಿ ಹೋಗ್ತಾ ಇರೋ ನೋಡ್ತಾ ಇರ್ತಾನೆ. ನನ್ನ ಹಾರ್ಡ್ವೇರ್ ಶಾಪಲ್ಲೇ ಬಿಟ್ಟಿರ್ಬೋದು, ಬಿಟ್ಟಿದ್ರೆ ಇಲ್ಲಾಂದ್ರೆ ಇಲ್ಲ. ನೋಡೋ ನೋಡೋ, ಇಲ್ಲಿ ಬಿಟ್ಟಿದ್ರೆ ಇಲ್ಲಿ ಇರ್ತಾನೆ. ಎಸ್, ಇಲ್ಲಿ ಉಂಟಾ ಅಂತಲ್ಲ. ಎಸ್, ಫೈನಲಿ ಫೈನಲಿ ಇಲ್ಲೇ ಉಂಟು, ಇಲ್ಲೇ ಉಂಟು. ಓಕೆ, ಸ್ಲೋ 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 ಸ್ಲೋ, ಬ್ರೇಕ್ ಅಂದರೆ ಬ್ರೇಕ್ ಗುರು. ಎಸ್, ಓಕೆ. ಇಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ಅಂದರೆ ಲಾಸ್ಟ್ ಎಪಿಸೋಡಲ್ಲಿ ನಮಗೊಂದು ಇದು ಬಂದಿತ್ತು, ಎಂತ ಕರಡಿ ಬಂದಿತ್ತು ಗೊತ್ತುಂಟಲ್ಲ, ಕರಡಿ ಕಪ್ಪಾಗಿರುವಂಥ ಕರಡಿ ಬಂದಿತ್ತು. ಓಕೆ ಓಕೆ, ನಮ್ಮ ಟ್ರೇಲರ್ ಇಲ್ಲೇ ಉಂಟು. ಆದರೆ ಅದಕ್ಕೆ ಬೇಕಾಗಷ್ಟು ನನಗೆ ಇದಿಲ್ಲ, ಮೆಟಲ್ಸ್ ವುಡ್ ಪ್ಲ್ಯಾಂಕ್ಸ್ ಇಲ್ಲ. ಐ ಥಿಂಕ್ ನನ್ನ ಪ್ರಕಾರ ಪ್ಲ್ಯಾಂಕ್ಸ್ ಇವಾಗ ಕಲೆಕ್ಟ್ ಮಾಡ್ಕೊಳ್ಬೇಕಾ? ನಾನು ಪ್ಲ್ಯಾಂಕ್ಸ್ ಬೇಕಾಗ್ಬೋದು, ಒಂದು 10 ಪ್ಲ್ಯಾಂಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದು, ಜಾಸ್ತಿ ಬೇಡ. ಯಾಕಂದರೆ ಇದನ್ನು ಎತ್ಕೊಂಡು ಹೋಗೋದು ದೊಡ್ಡ ಕೆಲಸ. ನೋಡಿ, ಇಲ್ಲೊಂದುಂಟು, ಎರಡು ಗಾಡಿಗಳು ಇಲ್ಲೇ ಬಿದ್ದುಕೊಂಡುಂಟು. ಅದನ್ನು ಫಸ್ಟ್ ಇಲ್ಲಿಂದ ರಿಮೂವ್ ಮಾಡಬೇಕು, ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು. ಎಸ್, ನಾನು ಒಂದು ಪ್ಲ್ಯಾಂಕ್ಸನ್ನು ತೊಗೊಂಡು ಅದನ್ನೆಲ್ಲ ಲೋಡ್ ಮಾಡಿ ನಂತರ ನಿಮಗೆ ಸಿಗ್ತೇನೆ. ನೋಡೋ ಏನೆಲ್ಲ ಆಗುತ್ತೆ, ಎಷ್ಟು ಪ್ಲ್ಯಾಂಕ್ಸ್ ಅಂತೇಳಿ. ಓಕೆ, 10 ಪ್ಲ್ಯಾಂಕ್ಸ್ ತೊಗೊಳ್ತಾನೆ, ಸಾಕು ಅಂದ್ಕೊಳ್ತಾರೆ. ಐ ಥಿಂಕ್ ನಾನು ಬೇಕಿದ್ರೆ 15 ತೊಗೊಳ್ಳೋ ಅಷ್ಟೇ. ಎಸ್, ಓಕೆ, ಚೆಕ್ಔಟ್ 480. ಓಕೆ, ಇವಾಗ ಇದನ್ನೆಲ್ಲ ಲೋಡ್ ಮಾಡಿಬಿಟ್ಟು ನಾವು ಸೀದಾ ಗಾಡಿಯಲ್ಲಿ ಹೋಗ್ಬೇಕು. ಎಸ್, ಓಕೆ, ಇದನ್ನೆಲ್ಲ ಲೋಡ್ ಮಾಡಿ ನಾನು ಮತ್ತೆ ನಿಮಗೆ ಸಿಗ್ತೇನೆ. ನೋಡುವ ಏನೆಲ್ಲ ಆಗುತ್ತೆ, ಎಷ್ಟೇ ಎಲ್ಲ ಕಥೆ ಆಗುತ್ತೆ ಅಂತೇಳಿ. ಓಕೆ, ಫೈನಲಿ ನಮಗೆ ಬೇಕಾಗಿರೋಷ್ಟು ವುಡ್ ಪ್ಲ್ಯಾಂಕ್ಸನ್ನು ಇಟ್ಕೊಂಡು ಬರ್ತಾ ಇದ್ದಾವೆ. ನೋಡ್ತಾ ಇದ್ರೆ ನಮ್ಮ ವೆಹಿಕಲ್ಸ್ ಹೋಗ್ತಾ ಉಂಟು, ನಡುವಲ್ಲಿ ಜಿಂಕೆಗಳದ್ದು ಬೇರೆ ಉಪದ್ರ ಭಾರಿ ಜೋರುಂಟು. ಇದನ್ನು ಸಾಯಿಸ್ಬೇಕಾ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ರೋಡಲ್ಲೆಲ್ಲ ನಿಂತ್ಕೊಂಡು ಒಳ್ಳೆಯ ಇದು ಕಲ್ಲು ಕಂಬ ನಿಂತಾಗೆ ಇರ್ತದೆ, ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇರ್ತದೆ ನಮಗೆ. ಓಕೆ, ಫೈನಲಿ, ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಶಕ್ ಶಕ್ ಶಕ್, ಈ ಗಾಡಿಗಳದ್ದು ಭಾರಿ ದೊಡ್ಡ ಸಮಸ್ಯೆ. ರೋಡ್ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟುಂಟಲ್ವಾ, ಅದು ಬೇಲಿ ಹಾಕಿದ್ದಾರೆ, ಎಂಥ ಕರ್ಮಕ್ಕೆ ಬೇಲಿ ಹಾಕಿದ್ದಾರೆ ಸಂತೆಗಳು. ಓಕೆ, ಫೈನಲಿ ಲೈಟಾಗಿ ಮಂಜು ಬೀಳ್ತಾ ಉಂಟ ಅಲ್ವಾ ಕತ್ಲೆ ಆಗ್ತಾ ಉಂಟ ಅದು ಗೊತ್ತಿಲ್ಲ, ಮೇ ಬಿ ನನ್ನ ಪ್ರಕಾರ ಕತ್ಲೆ ಆಗ್ತಾ ಇಲ್ಲ, 11 ಗಂಟೆ ಆಗಿದ್ದಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ಸಾಕು ಸಾಕು, ಇದರ ಸಹವಾಸ ಸಾಕು. ಗುದ್ಕೊಂಡೆಲ್ಲ ಬರ್ತಾ ಉಂಟು. ನೋಡಿ, ಇದು ಗುದ್ದಿದ ಪೆಟ್ಟಿಗೆ ನೋಡಿ, ಗಾಡಿ ಒಂದು ಜಾಗದಲ್ಲಿ ಉಂಟು, ಟ್ರೇಲರ್ ಒಂದು ಜಾಗದಲ್ಲಿ ಉಂಟು. ಓಕೆ, ನೋ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ನನ್ನ ಪ್ರಕಾರ ಎಸ್, ಇನ್ನಷ್ಟು ಪ್ಲ್ಯಾಂಕ್ಸ್ಗಳು ಬೇಕಾಗುತ್ತೆ. ಎಸ್, ತೊಗೊಳ ಎಷ್ಟು ಬೇಕೋ ಅಷ್ಟು ಕೊಡುವ, ಫುಲ್ಲು ಪ್ಲ್ಯಾಂಕ್ಸ್ಗಳಿದೆ. ಓಕೆ, ಇದು ಪ್ಲ್ಯಾಂಕ್ಸ್ ರೆಡಿ ಆಯಿತು, ಇದಕ್ಕೆ ಫುಡ್ ರೆಡಿ ಆಯಿತು. ಐ ಥಿಂಕ್ ನನ್ನ ಪ್ರಕಾರ ಓಕೆ, ಸಾಕಾಗಲ್ಲ, ಒಳಗಿಡ್ತೇನೆ, ಸ್ವಲ್ಪ ಒಳಗಿಟ್ಟು ಕಲೆಕ್ಟ್ ಮಾಡ್ಕೊಳ್ತೇನೆ. ಟೋಟಲಾಗಿ 16 ಅಲ್ವಾ, 4 × 8 ಕರೆಕ್ಟ್ ಆಗುತ್ತೆ, 16. ತೊಗೊಳ, 3 ತೊಗೊಳ. ಎಸ್, ಒಳಗೋಗಿ ಸೀದಾ, ಎಷ್ಟಾಗುತ್ತೆ ನೋಡಬೇಕು. ಟೋಟಲ್ 16 ರಿಕ್ವೈರ್ಮೆಂಟ್ಸ್. ಓ ಮೈ ಗಾಡ್, ಸೂಪರ್ ವಿಷಯ, ಚೆನ್ನಾಗಿದೆ. ಓಕೆ, ಫುಡ್ ಅಂತ ಆಯಿತು, ಫೈನಲಿ ನಮ್ಮ ದನಗಳು ತಿನ್ನಲಿಕ್ಕೆ ಬರ್ತಾ ಉಂಟು ಅಂತಿತ್ತು, ಫೈನಲಿ ನಮ್ಮ ದನ ತಿನ್ನುವ ರೀತಿ ಆಯಿತು. ಆ್ಯಂಡ್ ಐ ಥಿಂಕ್ ನನ್ನ ಪ್ರಕಾರ ಬೇಗ ಬೆಳೆಯುತ್ತೆ ಅಂದ್ಕೊಳ್ತಾನೆ ದನ. ಆ್ಯಂಡ್ ಹಾಲು ಕರೆಯೋ ಟೈಮ್ ಬರ್ಬೋದು, ಇನ್ನೇನು ಹಾಲು ಕರೆಯೋ ಟೈಮ್ ಉಂಟಾ? ಇಲ್ಲ, ಆಗಿಲ್ಲ ಅಂದ್ಕೊಳ್ತಾನೆ. ಇದಕ್ಕೆ ಬೇಕಾಗಿರೋಷ್ಟು ಹಾಲು ಕರೆಯೋದಕ್ಕೆ ಬೇಕೇ ಬೇಕಲ್ಲ, ಮ್ಯಾನೇಜ್ ಮಾಡಿ. ಸಾರಿ, ಓಕೆ, ಫುಡ್ಡು ಚೆನ್ನಾಗಿ ತಿನ್ನಬೇಕು, ಹೆಲ್ತು ಚೆನ್ನಾಗಿರಬೇಕು, ಅವಾಗ ಮಾತ್ರ ದಪ್ಪಾಗುತ್ತೆ. ವಾಟರ್ ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿಲ್ಲ. ಅಂದರೆ ಆಲ್ಮೋಸ್ಟ್ ಇವಾಗಷ್ಟೇ ಫುಲ್ ಆಗಿರುವಂಥದ್ದು, ಇಲ್ಲಿವರೆಗೆ 30% ರನ್ ಆಗ್ತಾ ಇತ್ತು, ಪ್ರೆಸೆಂಟ್ 100% ರನ್ ಆಗ್ತಾ ಇದೆ, ಹೊಟ್ಟೆ ಫುಲ್ ಉಂಟು ದನ್ನದ್ದು. ಮೇ ಬಿ ನನ್ನ ಪ್ರಕಾರ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಇದು ದನ ಅಲ್ಲ ಮರೆಯ. ಓಕೆ, ಇದು ಬುಲ್ಲು, ಅದು ಕೌ, ಅಲ್ಲಿ ಹೋದದ್ದು ಕೌ, ಇದು ಬುಲ್ಲು, ಇದು ಕೌ ಅಂದ್ಕೊಳ್ತಾನಲ್ಲ, ಹೌದು ಇದು ಕೌ, ಇದು ಕೌ. ಟೋಟಲಾಗಿ 3 ಕೌ ಉಂಟಾಯ್ತಾ, ಒಂದೇ ಬುಲ್ಲು ಇರೋದು. ರೆಡ್ ಬುಲ್ಲು ನೋಡ್ತಾ ಇದ್ದಲ್ಲ, ಇದು ರೆಡ್ ಬುಲ್, ರೆಡ್ ಬುಲ್ ಅಲ್ಲ, ಬ್ರೌನ್ ಬುಲ್ಲು, ಇದು ಬ್ರೌನ್ ಬುಲ್ಲು, ಅದು ವೈಟ್ ಕೌ. ಎಸ್, ಸೂಪರ್ ವಿಷಯ. ಓಕೆ, ಫೈನಲಿ ನಮಗೆ ಇದೆಂಥದ್ದು, ಇದನ್ನು ಡೋರ್ ಕ್ಲೋಸ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ, ಕ್ಲೋಸ್ ಆಗುತ್ತೆ, ಸ್ಲೈಡ್ ಬೇರೆ. ಈ ಜಾಗ ಎಲ್ಲ ಸ್ವಲ್ಪ ನಮಗೆ ಕ್ಲೀನ್ ಮಾಡಬೇಕಿತ್ತು, ಬಟ್ ಆಗಲ್ಲ. ಯಾಕಂತೇಳಿದ್ರೆ ಇಲ್ಲಿ ಯಾವುದೇ ವೆಹಿಕಲ್ಸನ್ನು ಒಳಗಡೆ ಎಂಟ್ರಿ ಮಾಡೋದಕ್ಕೆ ತರೋದಕ್ಕಾಗಲ್ಲ. ಅದೇನು ಕ್ಲೀನಿಂಗ್ ಮಾಡೋ ಮೆಷಿನ್ ಉಂಟಲ್ವ, ಅದು ನಿಮಗೆ ಮ್ಯಾನುವಲ್ ಇದ್ದರೆ ಚೆನ್ನಾಗಿರ್ತಾ ಇತ್ತು, ಬಟ್ ಮ್ಯಾನುವಲ್ ಅಂಥದ್ದು ಯಾವುದೇ ಬಿಟ್ಟಿಲ್ಲ. ಸುಮ್ಮನೆ ಅದು ಗಾಡಿ ತಂದು ಇಲ್ಲಿ ಓಡಿಸ್ಬೇಕು, ಸುಮ್ಮನೆ ರಗಳಾಗುತ್ತದ್ದು ಬೇಡ. ಓಕೆ, ಆ್ಯಂಡ್ ಇಲ್ಲಿರುವ ನಿಮಗೆ ಗೇಟ್ಗಳೆಲ್ಲ ನಿಮ್ಮ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೇವೆ ನಾವು, ಅಂದರೆ ನಿಮಗೆ ರಿಯಲಿಸ್ಟಿಕ್ ಆಗಿ ಇರಲಿ ಅಂತೇಳಿ ಈ ರೀತಿ ಮಾಡಿರೋದು. ರಿಯಲ್ ಲೈಫಲ್ಲಿ ಯಾವ ರೀತಿ ಇರುತ್ತೆ ಗೇಟ್ಗಳು, ಅಡ್ಡ ದುಡ್ಡಿಯಾಗಿರೋ ಇದ್ದೇ ಇರುತ್ತೆ, ಸ್ಟ್ರೈಟಾಗಿ ಅಂತೂ ಇರೋದಿಲ್ಲ.
ಎಸ್ ಓಕೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ದನ ಬರಲಿಕ್ಕೆ ನೋಡ್ತಾ ಉಂಟು ಎಲ್ಲಿ ಬರಲಿಕ್ಕೆ ದನ ಅಲ್ಲ ಬುಲ್ಲು ಬುಲ್ಲು ಓಕೆ ಸದ್ಯಕ್ಕೆ ನೋಡ್ಕೊಂಡು ನಮ್ಮ ಫುಡ್ಡಿದ್ದು ವಿಷಯಗಳು ಮುಗಿಯಿತು ದನ ಮತ್ತು ಕೋಳಿ ಕತೆ ಏನಾಯ್ತು ನೋಡೋನ್ ಸರಿ ನನಗೆ ಈ ಕೋಳಿದು ಕತೆನೇ ಗೊತ್ತಿಲ್ಲ ಮರಿಯಾ ಕೋಳಿ ಜೀವ ಉಂಟಾ ಇಲ್ಲ ಸತ್ತಿದೆಲ್ಲ ಜೀವ ಎಲ್ಲಿರು ಎಲ್ಲ ಸತ್ತಿ ಎಲ್ಲ ಸ್ವರ್ಗದಲ್ಲಿ ಉಂಟೀಗ ಒಂದು ಸಣ್ಣ ಮರಿ ಉಂಟು ಅದೊಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಯಾವುದೂ ಬದುಕಿಲ್ಲ ಮೇ ಬಿ ನನ್ನ ಪ್ರಕಾರ ಬದುಕಲ್ಲ ಅಂದ್ಕೊಳ್ತಾನೆ ಅಥವಾ ಫುಡ್ಡಿಗೆ ರೆಡಿಯಾಗಿರಬೇಕು ತುಂಬ ಮೊಟ್ಟೆಗಳಿದೆ ಆಯಿತಾ ತುಂಬ ಮೊಟ್ಟೆಗಳಿಟ್ಕೊಂಡಿದೆ ಅದು ಯಾರು ಇಟ್ಟದ್ದು ಏನು ಕತೆ ಅಂತ ನನಗೆ ಗೊತ್ತಿಲ್ಲ ತುಂಬ ಮೊಟ್ಟೆಗಳಿದೆ ಟೋಟಲಾಗಿ 3 ಮರಿಗಳು ಬಂದಿದೆ ನಾವು ಇನ್ನೇನು ಕೋಳಿ ತರುವಂಥ ವಿಷಯ ಬೇಡ ಸದ್ಯಕ್ಕೆ ಯಾಕಂದರೆ ಮರಿಗಳು 3 ಉಂಟು ಈ ಹುಂಜೆ ಏನಾದರೂ ಸಾಯಿಸಿದ್ರೆ ಹುಂಜೆನ ನಿಮ್ಮಿಸಿದ ಪದಾರ್ಥ ಮಾಡ್ತೀನಿ ಅವತ್ತು ಎಸ್ ನೋಡು ಇಲ್ಲಿ 1 2 3 ಮೊಟ್ಟೆಗಳು ಸುಮಾರು ಉಂಟು ಮಾತ್ರ ಆಯಿತಾ ಮೊಟ್ಟೆಗಳನ್ನ ಒಂದೇ ಸೈಡ್ ಇಡ್ತೇನೆ ನಾನು ಯಾಕಂದರೆ ನಮಗೆ ಸೇಲ್ ಮಾಡಲಿಕ್ಕೆ ಬೇಕಾ ಏನು ಕತೆ ಅಂತ ಗೊತ್ತಿಲ್ಲ ನೋಡಿ ಎಲ್ಲ ಮೊಟ್ಟೆಗಳು ಎಸ್ ಇಲ್ಲಿಂದ ಕಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇಡುವ ಟೋಟಲಾಗಿ ಒಂದು 10 ಮೊಟ್ಟೆ ಇರ್ಬೋದು ಅನಿಸುತ್ತೆ 10 ಇಲ್ಲಿರುವ ಕೋಳಿನ ಸ್ಕಿನ್ ಔಟ್ ಮಾಡಿ ನಾನು ಇವಾಗಲೇ ಸೇಲ್ ಮಾಡಬೇಕು ಒಂದು ವೇಳೆ ಆಗಿಲ್ಲ ಅಂದರೆ ಅದರಿಂದ ಬೇರೇನು ಪ್ರಾಡಕ್ಟ್ ಮಾಡಲಿಕ್ಕಾಗುತ್ತೆ ಅದನ್ನು ನೋಡ್ಬೋದು ಬಟ್ ಸದ್ಯಕ್ಕೆ ಸ್ಕಿನ್ ಔಟ್ ಮಾಡ್ತಾ ಇದ್ದಾನೆ ನೋಡಿ ಸ್ಕಿನ್ ಔಟ್ ಇಲ್ಲೊಂದು ಸ್ಕಿನ್ ಔಟ್ ಇಲ್ಲೊಂದು ಸ್ಕಿನ್ ಔಟ್ ಟೋಟಲ್ 4 ಕೋಳಿ ಸತ್ತಿದೆ ಸತ್ತಿದೆ ಅಥವಾ ಆಯುಷ ಮುಗ್ದು ಸತ್ತಿರೋದು ಗೊತ್ತಿಲ್ಲ ನನಗೆ ಓ ಮೈ ಗಾಡ್ ಅದನ್ನೆಲ್ಲ ನಮ್ಗೆ ಗೊತ್ತಿಲ್ಲ ಕರೆಕ್ಟಾಗಿ ಅದರ ಬಗ್ಗೆ ಎಸ್ ಕ್ಲೋಸ್ ಆಯ್ತಲ್ಲ ಓಕೆ ಸೂಪರ್ ನಮ್ಮ ಇದೆಲ್ಲೋ ಇದು ಗೊತ್ತಿಲ್ಲ ಯಾವುದು ಸ್ಟೋರೇಜ್ ಬಾಕ್ಸ್ ಓಕೆ ಇಲ್ಲೇ ಉಂಟು ಐ ಥಿಂಕ್ ಸ್ಟೋರೇಜ್ ಬಾಕ್ಸ್ ಇಲ್ಲೇ ಉಂಟು ಎಸ್ ಇವಾಗೆಲ್ಲ ಲೋಡ್ ಮಾಡ್ಕೊಂಡು ಬರಬೇಕು ಎಸ್ 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 ಈ ದನಗಳು ಕೆಲವೊಂದ್ಸಲ ಹೊರಗಡೆ ಹೋಗುತ್ತೆ ಎಸ್ ಇದು ಡೈರೆಕ್ಟ್ ಸೇಲ್ ಮಾಡೋದು ಬೆಸ್ಟ್ ಅಂದ್ಕೊಳ್ತಾನೆ ಯಾಕೆಂದರೆ ತುಂಬ ದೊಡ್ಡದಾಗಿರುವಂಥ ಏನು ಇನ್ಕಮ್ ದೊಡ್ಡದಾಗಿ ತರುವಂಥದ್ದು ಏನು ವಿಷಯ ಇಲ್ಲ ಇದರಲ್ಲಿ ಎಸ್ ಸ್ಕಿನ್ ಔಟ್ ಅಂತೆ ಬಟ್ ನೋ ಪ್ರಾಬ್ ವೇಸ್ಟ್ ಅದು ದೊಡ್ಡದಾಗಿ ಯಾವುದೇ ರೀತಿ ನಿಮಗೆ ದುಡ್ಡು ತರುವಂಥ ವಿಷಯ ಇಲ್ಲ ಎಲ್ಲ ಸ್ಮಾಲ್ ಸ್ಮಾಲ್ ಮರಿಗಳು ಮತ್ತು ಸಣ್ಣ ಪುಟ್ಟ ಸ್ವಲ್ಪ ನಿಮಗೆ ಇದಿದೆ ಮೊಟ್ಟೆ ಇದೆ ಅದು ಬಿಟ್ಟರೆ ಬೇರೇನು ದೊಡ್ಡದಾಗಿಲ್ಲ ನೋಡಿ ಇಲ್ಲಿ ಒಂದು ಸ್ಕಿನ್ ಔಟ್ ಮಾಡ್ತಾಯಿದ್ದಾನೆ ನೋ ಪ್ರಾಬ್ಲಮ್ ಇಲ್ಲ ಅದು ಏನು ವರ್ಕ್ ಆಗಲ್ಲ ಎಲ್ಲ ಸತ್ತೋಗಿದೆ ಸತ್ತೋಗಿರೋದನ್ನು ಏನು ಮಾಡೋಕ್ಕಾಗಲ್ಲ ಸಣ್ಣ ಮರಿಗಳು ಸತ್ತೋದ್ರೆ ವೇಸ್ಟ್ ಅದು ಟೋಟಲಾಗಿ 1 2 3 4 4 ಮರಿಗಳುಂಟು ಟೋಟಲ್ 4 ಮರಿಗಳಿದೆ ಜೊತೆಗೆ ನಿಮಗೆ ಇನ್ನಷ್ಟು ಮೊಟ್ಟೆಗಳು ಹೊರಗೆ ಬರೋ ಚಾನ್ಸಸ್ ಉಂಟು ಆದ್ದರಿಂದ ನಿಮಗೆ ಮೇ ಬಿ ನನ್ನ ಪ್ರಕಾರ ಫುಡ್ಡೆಲ್ಲ ಚೆನ್ನಾಗಿದೆಲ್ವಾ ಒಂದು ಟೈಮಲ್ಲಿ ಏನೂ ಇರಲಿಲ್ಲ ಬಟ್ ಆ ಟೈಮಲ್ಲಿ ಆಗಿರುವಂಥ ಪ್ರಾಬ್ಲಮ್ಸ್ ಬಟ್ ನನ್ನ ಪ್ರಕಾರ ನೆಕ್ಸ್ಟ್ ಟೈಮ್ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ ನಾನು ಬಟ್ ಹೊರಗೆ ಹೋಗಬೇಕಲ್ಲ ಮಾರೆ ದಾರಿ ಬಿಡಿ ಮಾರೆ ಕರ್ಮ ಎಸ್ ಫೈನಲಿ ಜಂಪ್ ಅಂತೂ ಮಾಡಿ ಹೊರಗೆ ಹೋಗಿ ಆಯಿತು ಇವಾಗ ನಾನು ಹೋಗಿ ಸೇಲ್ ಮಾಡಬೇಕು ದನಕ್ಕೆ ಬೇಕಾಗಿರುವಂಥ ವಿಷಯ ತರಬೇಕಾಗುತ್ತೆ ದನ ಹಾಲು ಕರೀಲ್ಬೇಕು ಅದಕ್ಕೆ ಬಕೆಟ್ ತಂದಿದ್ದೇನ ಮೇ ಬಿ ಇಲ್ಲ ಅಂದ್ಕೊಳ್ತೇನೆ ಬಕೆಟ್ ತಂದಿಲ್ಲ ನಾನು ಬಕೆಟ್ ಬೇಕಲ್ವ ಗುರು ಬಕೆಟ್ ಬೇಕು ಎಸ್ ಬಕೆಟ್ ಬೇಕು ಈ ಬಕೆಟ್ ಬೇಕು ಅಂದರೆ ಈ ಗಾಡಿಯಲ್ಲಿ ಹೋಗ್ಬೇಕು ಅಂದ್ಕೊಳ್ತೇನೆ ಸಾರಿ ಈ ಗಾಡೀಲಿ ಎತ್ಕೊಂಡು ಹೋಗುವ ಎಸ್ ಓಕೆ ಬಕೆಟ್ ಬೇಕೇ ಬೇಕು ಇದನ್ನು ಸೈಡ್ ಇಟ್ಟು ಇದು ಸೇಲ್ ಮಾಡಲಿಕ್ಕೆ 1 ಸೆಕೆಂಡ್ ನಮಗೆ ಹಾಲು ಕರೆಯೋದಕ್ಕೆ ಬಕೆಟ್ಸ್ ಮತ್ತು ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಎಸ್ ಸದ್ಯಕ್ಕೆ ಇವತ್ತು ನಾನು ಅಷ್ಟನ್ನೇ ಅಷ್ಟಕ್ಕೆ ಫಿನಿಶ್ ಮಾಡ್ತೇನೆ ನಾನು ನೋಡ ಬೇಗ ಬೇಗ ಹೋಗ್ಬೇಕು ಶಾಪಿಗೆ ಇಲ್ಲೆಲ್ಲೋ ದಾರಿ ಶಾರ್ಟ್ಕಟ್ ದಾರಿ ಉಂಟು ಕತ್ಲೆ ಆಗೋದಕ್ಕಿಂತ ಮುಂಚೆ ಹೋಗಿ ಬರಬೇಕು ಓಕೆ ಓಕೆ ಯಾವುದು ಜಿಂಕೆ ಉಂಟು ಇಲ್ಲಿ ಎಸ್ ಇದು ಎಲ್ಲೂ ಬಂತು ಅಂತ ಗೊತ್ತಿಲ್ಲ ಬಂತು ಒಟ್ಟಾರೆ ಇಲ್ಲ ಹಾಂ ಕರೆಕ್ಟ್ ಉಂಟಲ್ಲ ಓಕೆ ಯಾವುದೋ ಒಂದು ದಾರಿಗೆ ಬಂತು ಓಕೆ ಸದ್ಯಕ್ಕೆ ನೋಡಿಕೊಂಡ್ರೆ ನಾನೀಗ ಸೇಲ್ ಮಾಡಲಿಕ್ಕೆ ಹೋಗ್ತಾಯಿದ್ದೆ ನನಗೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಜಾಸ್ತಿ ಸಿಗೋದೇ ಇಲ್ಲ ನಿಮ್ಗೆ ಗೊತ್ತಿರುವ ಹಾಗೆ ನಾರ್ಮಲಾಗಿ ಒಂದು ಕೋಳಿ ಮಾಂಸಕ್ಕೆ ಒಂದು ರೇಂಜಲ್ಲಿ ಸಿಗುತ್ತೆ ಅಷ್ಟೇ ಒಂದು ರೇಂಜಲ್ಲಿ ಜಾಸ್ತಿ ಏನು ಸಿಗಲ್ಲ ಅದರ ಬಗ್ಗೆ ನಾವು ಜಾಸ್ತಿ ಥಿಂಕ್ ಮಾಡಬೇಕಾಗಿರೋ ವಿಷಯನೇ ಅಲ್ಲ ಅದು ಒಂದು ಬೇಸಿಕ್ಕಾಗಿ ಎಷ್ಟು ಸಿಗಬೇಕು ಅಷ್ಟೇ ಸಿಗುತ್ತೆ ಬೇರೆ ಮಲ್ಟಿ ಪ್ರಾಡಕ್ಟ್ಗಳಿದ್ದರೆ ಆಗುತ್ತೆ ಅಂದರೆ ಅದರಿಂದ ಬೇರೆ ಪ್ರಾಡಕ್ಟ್ಗಳಿದ್ದರೆ ನಡೆಯುತ್ತೆ ಇಲ್ಲ ಅಂತ ಇಲ್ಲ ಜಾಸ್ತಿ ಏನು ಇಲ್ಲ ಓಕೆ ನೋಡು ಎಷ್ಟು ಸೆಲ್ ಮಾಡ್ಬೋದು ಅಂತೇಳಿ ನೋಡಿ ಚಿಕನ್ಗೆ ಟೋಟಲಾಗಿ 124 ರುಪೀಸ್ ಸಿಗುತ್ತೆ 24 × 120 ಟೋಟಲಾಗಿರುವಂಥದ್ದು ಬಟ್ ಬೇರೆ ಆಪ್ಷನ್ ಇಲ್ಲ ಕೂಲರಲ್ಲ ಓಕೆ ಸೆಲ್ ಮಾಡ್ತಾಯಿದ್ದಾನೆ ಆ್ಯಂಡ್ ಜೊತೆಗೆ ನಮಗೆ ಕೆಲವೊಂದು ಬೈ ಮಾಡಲಿಕ್ಕೆ ಉಂಟಾಯ್ತಾ ಬೈ ಯಾವ ರೀತಿ ಮಾಡೋದು ಅಂತೇಳಿದರೆ ಇದು ಸ್ಟನ್ನರ್ ಅಂತ ಏನೋದು ಗೊತ್ತಿಲ್ಲ ಅದು ಯಾಕೆ ಯೂಸ್ ಆಗುತ್ತೆ ಅಂತೇಳಿ ಮಿಲ್ಕ್ ಕ್ಯಾನ್ ಬೇಕಾಗುತ್ತೆ 1 ವಿಷಯ ಆ್ಯಂಡ್ ಇನ್ನೊಂದು ಬಂದು ಮಿಲ್ಕಿಂಗ್ ಮೆಷಿನ್
ಇದಂತೂ ಬೇಕೇ ಬೇಕು, ಮಿಲ್ಕಿಂಗ್ ಮೆಷಿನ್, ಮಿಲ್ಕ್ ಕ್ಯಾನ್ ಮತ್ತು ಮಿಲ್ಕಿಂಗ್ ಮೆಷಿನ್. ಸದ್ಯಕ್ಕೆ ಟೋಟಲ್ 1 ತಗೊಳ್ತಾ ಇದ್ದಾನೆ. ಟೋಟಲ್ ನಮಗೆ 2 ಕ್ಯಾನ್ ಎಲ್ಲೋಯ್ತು ಮಾರೆ ಕರ್ಮ. ಎಸ್, ನೋಡ್ತಾ ಇದ್ದಾರೆ 2 ಕ್ಯಾನ್ ತಗೊಳ್ತಾ ಇದ್ದಾನೆ. 1-2 ಆ್ಯಂಡ್ ಮಿಲ್ಕ್ ಮೆಷಿನ್ ಬಂದು 1 ಚೆಕ್ಔಟ್ ಕೊಡ್ತಾ ಇದ್ದಾನೆ. ಹತ್ರ 1000 ಮೇಲೆ ಕ್ರಾಸ್ ಆಗಿರಬೇಕು ನಮ್ಮ ಹತ್ರ. ಬೈ ಬೈ. ಎಸ್, 2 ಕ್ಯಾನ್ ಬಿದ್ದುಕೊಂಡಿದೆ. 2 ಕ್ಯಾನಲ್ಲಿ 1 ಇಲ್ಲಿ ಇಡುವ. ಎಸ್, ಇದು ಬಂದು ಇದು ಹೌದು 2. ಓಕೆ, 2 ಕ್ಯಾನ್. ಓಕೆ, ಟೋಟಲಾಗಿ 2 ಕ್ಯಾನ್ ಆಯಿತು. ಎಸ್, ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದಾವೆ. ರಿಟರ್ನ್ ಹೋಗಿ ನಮಗೆ ಹಾಲು ಕರೆಯೋದಕ್ಕಾಗುತ್ತಂತ ನೋಡುವ. ನನಗೆ ಗೊತ್ತಿಲ್ಲ ಎಷ್ಟು ಟೈಮ್ ಆಯಿತು ಅಂತೇಳಿ. ದನ ತಿಂದಿರ್ಬೋದಲ್ಲ ಎಷ್ಟೊತ್ತಿಗೆ, ಫುಲ್ಲು ತಿಂದಿರ್ಬೋದು. ನೋಡ, ಆದಷ್ಟು ಬೇಗ ರೀಚ್ ಆಗಬೇಕು. ಕತ್ಲೆ ಆಗೋದಕ್ಕಿಂತ ಮುಂಚೆ ಎಲ್ಲ ಫಿನಿಷ್ ಮಾಡಬೇಕು. ಅಯ್ಯೋಯ್ಯೋಯ್ಯೋಯ್ಯೋ, ಯಾಕೆ ಪಲ್ಟಿ ಹಾಕ್ತಂಡು ಗೊತ್ತಿಲ್ಲಲ್ಲ ನನಗೆ. ಓಕೆ, ನೋ ಪ್ರಾಬ್ಲಮ್. ಕರೆಕ್ಟಾಗಿ ಇಳಿಯಿತು. ಇಲ್ಲಿ ಎಲ್ಲೋ ದಾರಿ. ಈ ಕೆಲವು ಮರಗಳನ್ನ ಕಟ್ ಮಾಡಬೇಕಾಗುತ್ತೆ ಇಲ್ಲಿ. ಸುಮ್ಮನೆ ನಮಗೆ ಉಂಟಲ್ಲ, ಬರಲಿಕ್ಕೂ ಹೋಗ್ಲಿಕ್ಕೂ ಕಷ್ಟ, ಎಲ್ಲದಕ್ಕೂ ಕಷ್ಟ. ಎಸ್, ಫೈನಲಿ ಇಲ್ಲಿಗೆ ಬಂದಂತೂ ಆಯಿತು. ಎಸ್, ಈ 2 ಕ್ಯಾನನ್ನು ಒಳಗಿಡುವ. 1 ಕ್ಯಾನ್ ಇಲ್ಲಿ, 1 ಕ್ಯಾನ್ ಇಲ್ಲಿ. ಇದು ನಮ್ಮ ಮಿಲ್ಕ್ ಮೆಷಿನ್. ಎಸ್, ಒಳಗೆ ಹೋಗಿ ಕರಿಬೇಕು, ಹಾಲು ಕರಿಬೇಕಲ್ಲ. ಎಸ್, ಮಿಲ್ಕ್ ಮೆಷಿನ್ ಎಲ್ಲಿ ಇಡೋದು? ಐ ಥಿಂಕ್ ಇಲ್ಲಿ ಬೇಡ ಅಂದ್ಕೊಳ್ತಾನೆ, ಹೊರಗಿಡುವ. ಇಲ್ಲಿ ಹಾಲು ಕರಿಲಿಕ್ಕೆ ಆಗುತ್ತಂತ ಗೊತ್ತಿಲ್ಲ. ಎಲ್ಲಿ ಉಂಟು ಮಿಷಿನ್, ಎಲ್ಲಿ ಉಂಟು ಇದು? ಗನ್ ಎಲ್ಲಿ ಹೋಯ್ತು? ಎಸ್, ಗನ್ನು. ಏನಾದ್ರು ರನ್ ಆಗ್ತಾ ಉಂಟಾ? ಬಟ್ ಏನು ರನ್ ಆಗ್ತಾ ಇಲ್ಲ ಅನ್ಕೊಳ್ತೇನೆ. ಓಕೆ, ಇದಕ್ಕೆ ಕ್ಯಾನ್ ಇಡಬೇಕಾ? ಎಸ್, ಕರೆಕ್ಟ್. ಇವಾಗ ಆಟೋಮೆಟಿಕ್ ರನ್ ಆಗ್ತಾ ಉಂಟು, ಮಿಲ್ಕ್ ಬರ್ತಾ ಉಂಟು, ಆ್ಯಂಡ್ ಜೊತೆಗೆ ರೈನ್ ಬರ್ತಾ ಉಂಟು. 2 ವಿಷಯಗಳು ಬರ್ತಾ ಉಂಟು. ಎಷ್ಟು ಆಯಿತು ಕ್ಯಾನಲ್ಲಿ? ಓಕೆ, 14 ಲೀಟರ್ಸ್. ಮೈ ಗಾಡ್, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಉಂಟು ಗುರು. ಎಸ್, ತೆಗ್ದಾಯ್ತು. ಎಸ್, ಇದರಲ್ಲಿ ನೋಡ, ಟೋಟಲಾಗಿ 14 ಲೀಟರ್ಸ್ ಬಂತು. 19-20 ಒಂದು ಕ್ಯಾನ್ ಕಂಪ್ಲೀಟ್ ಫುಲ್ ಆಗುತ್ತೆ ಅಂದ್ಕೊಳ್ತೇನೆ ನಾನು. 28-28. ಓ ಮೈ ಗಾಡ್, ಭಯಂಕರ ಹಾಲು ಸಿಗ್ತಾ ಉಂಟಲ್ಲ, ಹಾಲು ಭಯಂಕರ ಸಿಗ್ತಾ ಉಂಟು. ಎಸ್, ತೆಗಿಲಿಕ್ಕೆ ಆಗ್ತಾ ಇಲ್ಲ. ಎಸ್, ತೆಗ್ದಾಯ್ತು. ಇದಕ್ಕಿಡುವ. ಎಸ್, ಇದಕ್ಕೆ ಆಗೋದಿಲ್ಲ. ಸಾರಿ. ಎಲ್ಲೋಯ್ತು ಗನ್ನು. ಎಸ್, ಇದಕ್ಕೆ ನೋಡಿ ಎಷ್ಟಾಗುತ್ತೆ ಅಂತೇಳಿ. ಟೋಟಲಾಗಿ 4-28. ಇಲ್ಲ ಅಂದ್ಕೊಳ್ತೀನಿ, ಇದಕ್ಕೆ ಆಗ್ತಾ ಇಲ್ಲ. ಇದರಲ್ಲಿ ಇಲ್ಲ ಅಂದ್ಕೊಳ್ತೀನಿ, ಇದರಲ್ಲಿ ಇಲ್ಲ. ಮೇ ಬಿ ನನ್ನ ಪ್ರಕಾರ ಇಲ್ಲ. ಇನ್ನೊಂದು ಯಾವುದು ದನ ಇದರಲ್ಲಿ ಇರ್ಬೋದಾ? ಎಸ್, ಇದರಲ್ಲಿ ಟೋಟಲಾಗಿ 3 ಇರುವಂಥದ್ದು. 1-2-3 ಟೋಟಲಾಗಿ 3 ಇರುವಂಥದ್ದು. 3 ಕೂಡ ನಮಗೆ ಬೇಕಾಗುವಷ್ಟು ಮಿಲ್ಕ್ ಬಂದಿದೆ. ಟೋಟಲಾಗಿ 42 ಮಿಲ್ಕ್ಸ್ ಬಂದಿದೆ. ಈ ದನ ಎಂತ ನಡುವಲ್ಲಿ ತಿರ್ತಾ ಉಂಟು ಕರ್ಮ. ಓಕೆ, ಸದ್ಯಕ್ಕೆ ನೋಡಿಕೊಂಡು ನಮಗೆ ಬೇಕಾಗುವಷ್ಟು ಏನು ಮಿಲ್ಕ್ಸನ್ನು ಕಲೆಕ್ಟ್ ಮಾಡಿ ಆಯಿತು. ಸದ್ಯಕ್ಕೆ ಮಿಲ್ಕ್ ಅನ್ನು ಇಲ್ಲಿ ಇಡ್ತಾ ಇದ್ದೆ ನಾನು. ನೋಡಿ, ಫುಲ್ ಆಗೋಗಿದೆ. ಸದ್ಯಕ್ಕೆ ಇದನ್ನು ಕ್ಯಾನ್ ಇಡ್ತಾ ಇದ್ದಾನೆ. ಎಷ್ಟು ದುಡ್ಡು ಸಿಗುತ್ತೆ ಏನು ಕತೆ ಅಂತ ನಿಮಗೆ ಇವತ್ತೇ ಗೊತ್ತಾಗುತ್ತೆ. ಯಾಕಂದರೆ ಇವತ್ತೇ ನಾನು ಸೇಲ್ ಮಾಡ್ತೇನೆ ತೊಗೊಂಡೋಗಿ. ಇವತ್ತೇ ಸೇಲ್ ಮಾಡಿ ಎಷ್ಟು ದುಡ್ಡು ಸಿಗುತ್ತೆ ಏನು ಕತೆ ಅಂತ ನೋಡ್ಕೊಂಡು ಬರುವ. ಗೊತ್ತಾಗುತ್ತೆ ಕಂಪ್ಲೀಟಾಗಿ 42 ಲೀಟರ್ಸ್ಗೆ ಎಷ್ಟು ಸಿಗುತ್ತೆ ಅಂತೇಳಿ. ನಮ್ಮ ಗಾಡಿ ಇಲ್ಲೋಯ್ತು. ಎಸ್, ಗಾಡಿ ಇಲ್ಲೇ ಉಂಟು. ಇವತ್ತು ನೋಡಲೇಬೇಕು ಮಿಲ್ಕ್ ಎಷ್ಟು ಸಿಗುತ್ತೆ ಅಂತೇಳಿ. ಅದೆಲ್ಲ ನೋಡಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಪ್ಲ್ಯಾನ್ ಮಾಡಬೇಕಲ್ಲ ಅದಕ್ಕೋಸ್ಕರ. ಅಂದರೆ ಮುಂಚೆದು ಗೊತ್ತಿಲ್ಲ ನನಗೆ, ಮುಂಚೆದು ಸ್ವಲ್ಪ ಜಾಸ್ತಿ ಸಿಗ್ತಾ ಇತ್ತಾ ಕಮ್ಮಿ ಸಿಗ್ತಾ ಇತ್ತಾ ಏನು ಕತೆ ನಮ್ಗೆ ನೆನಪು ಇಲ್ಲ. ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ, ನಿಮಗೆ ಒಂದೇ ಲೆಕ್ಕ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಈ ಜಾಗ ಕರೆಕ್ಟ್ ಉಂಟು. ಹತ್ತಲಿಕ್ಕೆಲ್ಲ ಸೀದಾ ಒಂದೇ ಬೆಟ್ಟಲ್ಲಿ ಹತ್ತಬೇಕು. ಓಕೆ. ಸದ್ಯಕ್ಕೆ ನೋಡ್ಕೊಂಡು ನಮ್ಮ ವೆಹಿಕ್ ಏನು ನಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡುವ. ಸೇಲ್ ಮಾಡಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಸಿಗ್ತೇನೆ. ಓಕೆ, ಎಷ್ಟು ಸಿಗುತ್ತೆ ಇದರಲ್ಲಿ? ಫೈನಲ್ ಮಿಲ್ಕ್ ಹತ್ರ ಬಂದಾಯಿತು. ಸೆಲ್ ಟೋಟಲಾಗಿ ಮಿಲ್ಕ್ಗೆ 3 ಅಂದರೆ ಹೇಳಿದರೆ 126 ಸಿಗುತ್ತೆ. ಒಂದು ಮಿಲ್ಕ್ಗೆ ಒಂದೇ ಓನ್ಲಿ
₹3 ಓಕೆ $3 ಸೊ ಮೈ ಗಾಡ್ ಬಾರಿ ಕಷ್ಟ ಗುರು ಬಾರಿ ಕಷ್ಟ ಆಗಲ್ಲ ಸಾಧ್ಯ ಇಲ್ಲ ಅಯ್ಯೋ ದೇವರೇ ಇರಲಿ ಏನು ಮಾಡೋದಕ್ಕಾಗಲ್ಲ ಹಂದಿಯಲ್ಲಿ ಒಳ್ಳೆ ಮಾಂಸ ಬರುತ್ತೆ ಸಾರಿ ಮಾಂಸ ಅಲ್ಲ ಒಳ್ಳೆ ಇನ್ಕಮ್ ಬರುತ್ತೆ ಸದ್ಯಕ್ಕೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೇನೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಇನ್ನಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ಉಂಟು ಸದ್ಯಕ್ಕೆ ನಾರ್ಮಲಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಹೊಸದಾಗಿ ಅಂತೇಳಿ ನಾವು ದನದ್ದು ವಿಷಯ ಹಾಕಿದ್ದೇವೆ ಫುಡ್ ಎಲ್ಲ ಕರೆಕ್ಟಾಗಿ ಹೋಯ್ತೀವಿ ಇವಾಗ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಜೋರಾಗಿ ಮಳೆ ಬೇರೆ ಬರ್ತಾ ಉಂಟು ಕರ್ಮ ನಾನು ಇಲ್ಲಿ ಹೋಗ್ತಿದ್ದೇನೆ ದಾರಿ ತಪ್ಪಿ ಎಲ್ಲಿ ಹೋಗಿದ್ರೆ ಸಾಕು ಅಷ್ಟೇ ಎಸ್ ಸದ್ಯಕ್ಕೆ ನಾವು ರೆಸ್ಟ್ ಪ್ಲೇಸ್ಗೆ ಬರ್ತಾ ಇದ್ದೇವೆ ನೋಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಜೊತೆಗೆ ನಿಮಗೆ ಪಕ್ಕದ್ರೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಇನ್ವೆಸ್ಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಮಗೆ ಮೈನ್ಕ್ರಾಫ್ಟ್ ರನ್ ಸಿಮ್ಯುಲೇಟರಲ್ಲಿ ನಾವು ಹೊಸ ಹೊಸ ಪ್ಲ್ಯಾನಿಂಗ್ಸನ್ನು ಮಾಡಲಿಕ್ಕೆ ಇದ್ದೇವೆ ಸ್ವಲ್ಪ ಡಿಲೇ ಆಗೋಯ್ತು 1 week ಗೇಮ್ ಆ್ಯಂಡ್ ನೆಕ್ಸ್ಟ್ ನಾನು ಆಲ್ಮೋಸ್ಟ್ ಡೈಲಿ ತರೋದಕ್ಕೆ ಟ್ರೈ ಮಾಡ್ತೇನೆ ಸಿಗೋಣ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಬಾಯ್ ಬಾಯ್ ಟೇಕ್ ಕೇರ್